ನಮಸ್ತೆ. ನಿಮ್ಮೆಲ್ಲರಿಗೂ ಅಡುಗೆ ಪ್ರಪಂಚಕ್ಕೆ ಸ್ವಾಗತ. ಆರೋಗ್ಯಕರವಾದ ಬಸಳೆ ತಂಬುಳಿ. ಬಸಳೆ ಸೊಪ್ಪು ಬಳಸುವುದರಿಂದ ತುಂಬ ಲಾಭಗಳಿವೆ. ಈ ಸೊಪ್ಪಿನಲ್ಲಿ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿವೆ. ಇದರಲ್ಲಿ ಕಡಿಮೆ ಕ್ಯಾಲರಿ ಅಂಶವಿದ್ದು ವಿಟಮಿನ್ ಎ, ಸಿ ಹಾಗೂ ವಿಟಮಿನ್ B9, ಕಬ್ಬಿಣ, ಕ್ಯಾಲ್ಶಿಯಂ ಇನ್ನಿತರ ಖನಿಜಾಂಶಗಳು ಸೇರಿವೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯು ಹೆಚ್ಚಿರುತ್ತದೆ. ಇದು ಬಾಯಿಹುಣ್ಣು ನಿವಾರಿಸಲು ರಾಮಬಾಣ ಎಂಬ ಖ್ಯಾತಿ ಈ ಸೊಪ್ಪಿಗಿದೆ. ಒಂದು ಪ್ಯಾನ್ನಲ್ಲಿ 1 ಟೀಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸುಮಾರಾಗಿ ಹೆಚ್ಚಿರುವ 1 ಕಪ್ ಬಸಳೆ ಸೊಪ್ಪನ್ನು ಹಾಕಿ ಬಾಡಿಸಿ. ನಂತರ ಅದಕ್ಕೆ 3-4 ಹಸಿಮೆಣಸಿನಕಾಯಿಯನ್ನು ಹಾಕಿ, ಜೊತೆಗೆ 1/2 ಟೀಸ್ಪೂನ್ ಕಾಳುಮೆಣಸು ಹಾಗೂ 1 ಟೇಬಲ್ಸ್ಪೂನ್ ಜೀರಿಗೆಯನ್ನು ಹಾಕಿ ಬಾಡಿಸಿ. ನಂತರ 3 ಟೇಬಲ್ಸ್ಪೂನ್ ತೆಂಗಿನ ತುರಿಯನ್ನು ಸೇರಿಸಿ. ಇದನ್ನು ಆರಲು ಬಿಡಿ. ಆರಿದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಚಟ್ನಿಯನ್ನು ಒಂದು ಬೌಲ್ಗೆ ಹಾಕಿ ಅದೇ ಜಾರ್ಗೆ 1 ಕಪ್ ಮೊಸರು, ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿಯಲ್ಲಿ ತಿರುವಿಕೊಳ್ಳಿ. ನಂತರ ಮೊಸರನ್ನು ಚಟ್ನಿಗೆ ಹಾಕಿ ಬೆರೆಸಿ. ನಂತರ ಚಟ್ನಿಗೆ ಒಗ್ಗರಣೆಯನ್ನು ಸೇರಿಸಿ. ಆರೋಗ್ಯಕರವಾದ ಬಸಳೆ ತಂಬುಳಿ ಸವಿಯಲು ಸಿದ್ಧ.